ನಮಸ್ಕಾರ ವೀಕ್ಷಕರೇ, ಜುಲೈ 2021 ಡಿಸೆಂಬರ್ 2021 ಮೀನರಾಶಿ ಚಕ್ರದ ಸ್ಥಳೀಯರಿಗೆ ಹೆಚ್ಚು ಉತ್ತಮವಾಗಿದೆ. ಕೆಲಸದ ಸ್ಥಳದಲ್ಲಿ ನೀವು ಬಡ್ತಿ ಪಡಿತೀರಿ ಮತ್ತು ವಿದೇಶದಿಂದ ಉತ್ತಮ ಲಾಭವನ್ನು ಪಡಿತೀರಿ. ವೃತ್ತಿಪರ ಸ್ಥಳೀಯರಿಗೆ ಆಗಸ್ಟ್ ನಂತರದ ಸಮಯವು ಉತ್ತಮವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದೇ ಸಮಯದಲ್ಲಿ ಮತ್ತೊಂದೆಡೆ ವ್ಯಾಪಾರಸ್ಥರು ಡಿಸೆಂಬರ್ ತಿಂಗಳಲ್ಲಿ ಉನ್ನತ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮನ್ನು ಕೇಂದ್ರೀಕರಿಸುತ್ತಾ ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ. ಆಗ ಮಾತ್ರ ನೀವು ಹೆಚ್ಚು ಲಾಭವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ವೀಕ್ಷಕರೇ, ಮೀನರಾಶಿ ಚಕ್ರದ ಸ್ಥಳೀಯರ ಈ ವಿಚಾರದ ಜೊತೆಗೆ ಇನ್ನಷ್ಟು ಹಲವು ವಿಚಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಆದರೆ ಅದಕ್ಕಿಂತಲೂ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ, ಅಂದರೆ ಮುಂದೆ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ. ಬನ್ನಿ ವೀಕ್ಷಕರೇ, ಹಾಗಾದರೆ ಮೀನರಾಶಿ ಭವಿಷ್ಯ ಜುಲೈ 2021 ಡಿಸೆಂಬರ್ 2021 ವಿವಿಧ ಕ್ಷೇತ್ರಗಳಲ್ಲಿ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ವೃತ್ತಿಜೀವನ. ವೃತ್ತಿಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಅನುಕೂಲಕರ ಫಲಿತಾಂಶಗಳನ್ನು ಪಡಿತೀರಿ. ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಿ. ಇದರಿಂದ ನೀವು ಉತ್ತಮ ಸಮಯವನ್ನು ಕಳಿತೀರಿ. ಆದಾಗ್ಯೂ ನೀವು ನಿಮ್ಮ ಸಹೋದ್ಯೋಗಿಗಳ ಬೆಂಬಲ ಪಡಿತೀರಿ ಮತ್ತು ಅವರು ತಮ್ಮ ಉನ್ನತ ಸ್ಥಾನದಲ್ಲಿದ್ದು ನಿಮಗೆ ಬೆಂಬಲವನ್ನು ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಈ ಸಮಯದಲ್ಲಿ ನೀವು ನಿಮ್ಮ ಉನ್ನತ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗಿನ ನಿಮ್ಮ ಸಂಬಂಧವನ್ನು ಸುಧಾರಿಸಿ ಮುಂದುವರಿಯಬೇಕು. ಆಗ ಮಾತ್ರ ನಿಮ್ಮ ಅಧಿಕಾರಿಗಳು ನಿಮ್ಮ ಪರಿಶ್ರಮವನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ಸರಿಯಾದ ಸಮಯ ಬಂದಾಗ ಅದಕ್ಕೆ ಅನುಗುಣವಾಗಿ ನಿಮಗೆ ಅನುಕೂಲಕರ ಫಲಿತಾಂಶಗಳನ್ನು ನೀಡೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೋದು. ಆಗಸ್ಟ್ನಿಂದ ಸೆಪ್ಟೆಂಬರ್ ಮಧ್ಯೆ ಉದ್ಯೋಗದಲ್ಲಿರುವ ಸ್ಥಳೀಯರು ತಮ್ಮ ಕೆಲಸದ ಸ್ಥಳದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡಿತಾರೆ. ಅವರು ಪ್ರಗತಿ ಮತ್ತು ಬಡ್ತಿ ಪಡಿಬಹುದು. ಆದ್ದರಿಂದ ನಿಮ್ಮ ಪ್ರಯತ್ನಗಳು ಮತ್ತು ಪರಿಶ್ರಮಗಳನ್ನು ಮುಂದುವರಿಸಿ. ವ್ಯಾಪಾರಸ್ಥರಿಗೆ ಮುಂದಿನ ದಿನಗಳು ಉತ್ತಮವಾಗಿರಲಿದೆ. ಅವರು ಮುಂದಿನ ದಿನಗಳಲ್ಲಿ ತಮ್ಮ ವ್ಯಾಪಾರದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ. ಅಲ್ಲದೆ ತಮ್ಮ ಕೌಶಲ್ಯಗಳ ಬಲದ ಮೇಲೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಆಲೋಚನೆಗಳನ್ನು ಮತ್ತು ಸರಿಯಾದ ತಂತ್ರಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. 2. ಆರ್ಥಿಕ ಜೀವನ. ನೀವು ನಿಮ್ಮ ಆರ್ಥಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಯಾಕಂದರೆ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಮೊದಲಿನಿಂದಲೇ ಕುಳಿತಿರುವ ಶನಿದೇವ ಮುಂದಿನ ದಿನಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡಲಿದ್ದಾರೆ ಮತ್ತು ನಿಮಗಾಗಿ ಅನೇಕ ಶಾಶ್ವತ ಆದಾಯವನ್ನು ಸೃಷ್ಟಿಸುತ್ತಾರೆ. ಆದರೆ ಗ್ರಹಗಳ ಬದಲಾವಣೆಯಿಂದಾಗಿ ಸೆಪ್ಟೆಂಬರ್ ಮಧ್ಯದವರೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಕೆಲವು ಬದಲಾವಣೆಗಳು ಕಂಡುಬರಬಹುದು. ಈ ಸಮಯದಲ್ಲಿ ಗುರುಗ್ರಹವು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಇರೋದ್ರಿಂದಾಗಿ ನೀವು ನಿಮ್ಮ ಆಸೆಯಂತೆ ಖರ್ಚು ಮಾಡ್ತೀರಿ. ಈ ಸಮಯದಲ್ಲಿ ನೀವು ಬಯಸಿದರೂ ಸಹ ಹಣಕಾಸು ಸಂಗ್ರಹಿಸುವಲ್ಲಿ ವಿಫಲರಾಗ್ತೀರಿ. ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ದುರ್ಬಲವಾಗಿ ಕಂಡುಬರುತ್ತೆ. 3. ಶಿಕ್ಷಣ. ಶಿಕ್ಷಣ ಕ್ಷೇತ್ರದಲ್ಲಿ ಮುಂದಿನ ದಿನಗಳು ನಿಮಗೆ ಉತ್ತಮವಾಗಿದೆ ಅಂತ ಹೇಳ್ಬೋದು. ಶನಿದೇವ ಮೊದಲಿನಿಂದಲೇ ನಿಮ್ಮ ರಾಶಿಚಕ್ರದ 5ನೇ ಮನೆಯಲ್ಲಿ ದೃಷ್ಟಿ ಹಾಕಿದ್ದಾರೆ. ಇದು ನಿಮ್ಮ ಅಧ್ಯಯನದಲ್ಲಿ ಅಡಚಣೆಗೆ ಮುಖ್ಯ ಕಾರಣವಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮನ್ನು ಕೇಂದ್ರೀಕರಿಸಿ ನಿಮ್ಮ ಪರಿಶ್ರಮವನ್ನು ಮುಂದುವರಿಸಬೇಕಾಗಿದೆ. ವರ್ಷದ ಅಂತ್ಯದ ಮೊದಲಿನ ಸಮಯದಲ್ಲಿ ಮುಖ್ಯವಾಗಿ ಸೆಪ್ಟೆಂಬರ್ 15ರಿಂದ ನವೆಂಬರ್ 20ರ ಸಮಯದಲ್ಲಿ ಗುರುವು 11ನೇ ಮನೆಗೆ ಸಾಗುತ್ತದೆ ಮತ್ತು ಅದರ ದೃಷ್ಟಿ ನಿಮ್ಮ 5ನೇ ಮನೆಯ ಮೇಲೆ ಬೀಳೋದ್ರಿಂದಾಗಿ ನೀವು ನಿಮ್ಮ ಕಠಿಣ ಪರಿಶ್ರಮದ ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದೀರಿ. ಇದರಿಂದಾಗಿ ನೀವು ಪ್ರತಿಯೊಂದು ವಿಷಯದಲ್ಲಿ ಉತ್ತಮ ಪ್ರದರ್ಶನ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯದಿದ್ದರೂ ಸಹ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಲ್ಲಿ ಕೊರತೆ ಇರಕೂಡದು. ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳಿಗೆ ಈ ಮುಂದಿನ ದಿನಗಳು
ತುಂಬಾ ಉತ್ತಮವಾಗಿವೆ ಅಂತ ಹೇಳಬಹುದು. ವಿಶೇಷವಾಗಿ ಆಗಸ್ಟ್ನಿಂದ ಸೆಪ್ಟೆಂಬರ್ ವರೆಗಿನ ಸಮಯವು ಅನುಕೂಲಕರವಾಗಿರಲಿದೆ. ಈ ಸಮಯದಲ್ಲಿ ನೀವು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಯಶಸ್ವಿಯಾಗ್ತೀರಿ. ಉನ್ನತ ಶಿಕ್ಷಣ ಮತ್ತು ವಿದೇಶದಲ್ಲಿ ಶಿಕ್ಷಣ ಪಡೆಯುವುದಕ್ಕೆ ಬಯಸ್ತಾ ಇರೋರು ಶುಭ ಸುದ್ದಿಯನ್ನ ಪಡೆಯಬಹುದು. 4. ಕುಟುಂಬ ಜೀವನ. ಮೀನರಾಶಿ ಚಕ್ರದ ಸ್ಥಳೀಯರು ಮುಂದಿನ ದಿನಗಳಲ್ಲಿ ತಮ್ಮ ಕುಟುಂಬ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ. ಶನಿದೇವರ ದೃಷ್ಟಿಯು ಈ ವರ್ಷ ನಿಮ್ಮ ಕುಟುಂಬ ಜೀವನಕ್ಕೆ ಅತ್ಯಂತ ಅನುಕೂಲಕರವಾಗಿರಲಿದೆ. ನಿಮ್ಮ ಪೂರ್ವಜರ ಆಸ್ತಿಯ ಮಾರಾಟದಿಂದ ಈ ಮುಂದಿನ ದಿನಗಳಲ್ಲಿ ನೀವು ಲಾಭವನ್ನು ಗಳಿಸ್ತೀರಿ. ಇದರೊಂದಿಗೆ ಬಾಡಿಗೆ ಆದಾಯವನ್ನು ಪಡೆಯೋದ್ರಿಂದ ಸಹ ಕುಟುಂಬದ ಸದಸ್ಯರು ಸಂತೋಷವಾಗಿರ್ತಾರೆ. ಸಹೋದರ ಸಹೋದರಿಯರಿಗೆ ಈ ಸಮಯ ಉತ್ತಮವಾಗಿ ಕಂಡುಬರುತ್ತಿದೆ. ಅವರು ಪ್ರಗತಿ ಪಡೀತಾರೆ ಮತ್ತು ಅವರು ಪ್ರವಾಸದ ಅವಕಾಶವನ್ನು ಸಹ ಪಡೆಯಬಹುದು. ನಕ್ಷತ್ರಗಳ ಚಲನೆ ನಿಮ್ಮ ಪರವಾಗಿ ಇರೋದ್ರಿಂದಾಗಿ ಪೋಷಕರ ಆರೋಗ್ಯವು ಈ ಮುಂದಿನ ದಿನಗಳಲ್ಲಿ ಸುಧಾರಿಸುತ್ತೆ ಮತ್ತು ಅವರು ತಮ್ಮ ದೀರ್ಘಕಾಲದ ರೋಗದಿಂದಲೂ ಮುಕ್ತರಾಗುವ ಸಾಧ್ಯತೆಯಿದೆ. ಇದರಿಂದಾಗಿ ನೀವು ಹೆಚ್ಚಿನ ಒತ್ತಡದಿಂದ ಮುಕ್ತರಾಗ್ತೀರಿ. 5. ವೈವಾಹಿಕ ಜೀವನ ಮತ್ತು ಮಕ್ಕಳು. ಈ ಮುಂದಿನ ದಿನಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಮೀನರಾಶಿ ಚಕ್ರದ ಸ್ಥಳೀಯರು ಉತ್ತಮ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ. ನಿಮ್ಮ ವೈವಾಹಿಕ ಜೀವನದಲ್ಲಿ ಜೀವನ ಸಂಗಾತಿ ಮತ್ತು ನಿಮ್ಮ ಸಂಬಂಧದಲ್ಲಿ ಹೊಸತನ ಉಂಟಾಗುತ್ತೆ. ಇದರೊಂದಿಗೆ ಸಂಬಂಧದಲ್ಲಿ ಪ್ರೀತಿ ಮತ್ತು ಪ್ರಣಯ ಹೆಚ್ಚಾಗೋದ್ರಿಂದ ನಿಮ್ಮ ಮಾನಸಿಕ ಒತ್ತಡ ಸಹ ದೂರವಾಗುತ್ತೆ. ಇದು ನಿಮ್ಮ ವೈವಾಹಿಕ ಜೀವನವನ್ನು ಸಿಹಿಗೊಳಿಸುತ್ತೆ. ಇದಲ್ಲದೆ ಅಕ್ಟೋಬರ್ ಅಂತ್ಯದಿಂದ ಸೆಪ್ಟೆಂಬರ್ ಮಧ್ಯದ ಸಮಯವು ಹಿಂದಿನ ಸಮಯಕ್ಕಿಂತ ಹೆಚ್ಚು ಅನುಕೂಲಕರವಾಗಿರಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ಕಾಣ್ತೀರಿ. ಇದಲ್ಲದೆ ಸೆಪ್ಟೆಂಬರ್ 6ರಿಂದ ಅಕ್ಟೋಬರ್ 22ರವರೆಗಿನ ಸಮಯವು ಸ್ವಲ್ಪ ಒತ್ತಡದಿಂದ ತುಂಬಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನೀವು ವಿಶೇಷ ಗಮನಹರಿಸೋದು ಅಗತ್ಯ. ಇಲ್ದಿದ್ರೆ ದಾಂಪತ್ಯ ಜೀವನದಲ್ಲಿ ನೀವು ವಾದ ವಿವಾದಗಳಲ್ಲಿ ಸಿಲುಕಿಕೊಳ್ಳಬಹುದು. ಮಕ್ಕಳಿಲ್ಲದ ಜನರು ಈ ಮುಂದಿನ ದಿನಗಳಲ್ಲಿ ಶುಭ ಸುದ್ದಿಯನ್ನು ಪಡೆಯುವ ಸಾಧ್ಯತೆಯಿದೆ. ಗ್ರಹಗಳ ಸಂಚಾರವು ನಿಮಗೆ ಅನುಕೂಲಕರವಾಗಿರಲಿವೆ. ಇದರಿಂದಾಗಿ ಮಕ್ಕಳಿಗೆ ಈ ಸಮಯ ಉತ್ತಮವಾಗಿದೆ. ಯಾಕಂದ್ರೆ ಈ ವರ್ಷ ನಿಮ್ಮ ರಾಶಿಚಕ್ರದ 3ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿಯು ನಿಮ್ಮ ಮಕ್ಕಳಿಗೆ ಎಲ್ಲಾ ಕ್ಷೇತ್ರದಲ್ಲಿ ಯಶಸ್ಸು ನೀಡುವ ಕೆಲಸ ಮಾಡುತ್ತೆ. ನಿಮ್ಮ ಮಕ್ಕಳು ಉದ್ಯೋಗದಲ್ಲಿದ್ರೆ ಅವರ ಪ್ರಗತಿಯಾಗುತ್ತೆ. ಅದೇ ಸಮಯದಲ್ಲಿ ಮತ್ತೊಂದೆಡೆ ಅವರು ಶಿಕ್ಷಣ ಪಡೀತಿದ್ರೆ ಶಿಕ್ಷಣದಲ್ಲಿ ಕೂಡ ಅವರು ಉತ್ತಮ ಫಲಿತಾಂಶಗಳನ್ನು ಪಡೀತಾರೆ. ಆದಾಗ್ಯೂ ಯಾವುದೇ ಪರಿಸ್ಥಿತಿಯಲ್ಲಿ ಅವರು ಗೊಂದಲಕ್ಕೊಳಗಾಗದಿರುವಂತೆ ನೀವು ಮತ್ತು ನಿಮ್ಮ ಜೀವನ ಸಂಗಾತಿ ಅವರ ಬಗ್ಗೆ ಗಮನಹರಿಸುವ ಅಗತ್ಯವಿದೆ. ಇದಕ್ಕಾಗಿ ಮನೆ ಕುಟುಂಬದ ಎಲ್ಲ ವಿವಾದಗಳಿಂದ ಮಕ್ಕಳನ್ನು ದೂರ ಇಡೋದು ತುಂಬಾ ಉತ್ತಮ. 6. ಪ್ರೀತಿ ಜೀವನ. ಪ್ರೀತಿ ಜೀವನವು ಮೀನರಾಶಿ ಚಕ್ರದ ಸ್ಥಳೀಯರಿಗೆ ಸ್ವಲ್ಪ ಕಡಿಮೆ ಅನುಕೂಲ ಅಂತ ಹೇಳ್ಬೋದು. ಯಾಕಂದ್ರೆ ಈ ವರ್ಷದುದ್ದಕ್ಕೂ ಶನಿದೇವರ ದೃಷ್ಟಿ ನಿಮ್ಮ 5ನೇ ಮನೆಯ ಮೇಲೆ ಬೀಳೋದ್ರಿಂದಾಗಿ ನಿಮ್ಮ ಪ್ರೀತಿ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗಬಹುದು. ವರ್ಷದ ಅಂತ್ಯದ ಭಾಗದಲ್ಲಿ ವಿಶೇಷವಾಗಿ ಸೆಪ್ಟೆಂಬರ್ 15ರಿಂದ ನವೆಂಬರ್ 20ರ ಮಧ್ಯದಲ್ಲಿ ನಿಮ್ಮ ಪ್ರೀತಿ ಹೆಚ್ಚಾಗುತ್ತೆ. ಆದರೆ ಈ ಸಮಯದಲ್ಲಿ ಸಹ ನಡುವೆ ವಿವಾದಗಳು ಮುಂದುವರಿಬಹುದು. ವರ್ಷದ ಅಂತ್ಯದ ತಿಂಗಳು ಅಂದರೆ ಡಿಸೆಂಬರ್ 5ರ ನಂತರದ ಸಮಯವು ನಿಮ್ಮ ಪ್ರೀತಿ ಜೀವನಕ್ಕೆ ಅತ್ಯಂತ ಉತ್ತಮವಾಗಿದೆ ಅಂತ ಹೇಳಲಾಗ್ತಾ ಇದೆ. 7. ಆರೋಗ್ಯ ಜೀವನ. ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತೆ ಅಂತ ಹೇಳಬಹುದು. ಯಾಕಂದ್ರೆ ಈ ವರ್ಷ ಗ್ರಹಗಳ ಸ್ಥಾನವು ಅನುಕೂಲಕರವಾಗಿದೆ. ಆದರೆ ಸೆಪ್ಟೆಂಬರ್ 15ರವರೆಗಿನ ಮಧ್ಯದ ಸಮಯದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರುವ ಅಗತ್ಯವಿದೆ. ಈ ಸಮಯದಲ್ಲಿ ನಿಮ್ಮ ರಾಶಿಯ ಅಧಿಪತಿ ಗುರುಗ್ರಹವು 12ನೇ ಮನೆಯಲ್ಲಿರುವ ಕಾರಣದಿಂದಾಗಿ ನಿಮ್ಮ ಆರೋಗ್ಯ ನಷ್ಟದ ಸಾಧ್ಯತೆಯಿದೆ. ಇದರ ನಂತರ ಪರಿಸ್ಥಿತಿಗಳು ಸುಧಾರಿಸುತ್ತವೆ ಮತ್ತು ನಂತರ ಮತ್ತೊಂದು ಬಾರಿ ನವೆಂಬರ್ 20ರಿಂದ ವರ್ಷದ ಅಂತ್ಯದವರೆಗೆ ನೀವು ಆರೋಗ್ಯದ ಸಮಸ್ಯೆಗಳನ್ನು ಅನುಭವಿಸಬೇಕಾಗಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮತ್ತು ಹೊರಗಿನ ಆಹಾರವನ್ನು ತಪ್ಪಿಸಬೇಕು. ಮಾನಸಿಕ ಮತ್ತು ದೈಹಿಕ ನೋವಿನಿಂದ ನಿಮ್ಮನ್ನು ನೀವು ತಪ್ಪಿಸಲು ಉತ್ತಮ ಮತ್ತು ಆರೋಗ್ಯಕರ ದಿನಚರಿಯನ್ನು ಅನುಸರಿಸಿ.
ಮತ್ತು ಸಾಧ್ಯವಾದರೆ ಯೋಗ ಧ್ಯಾನವನ್ನು ಆಶ್ರಯಿಸಿ ಅನ್ನೋದು ನಮ್ಮ ಸಲಹೆ. ವೀಕ್ಷಕರೇ, ನೋಡಿದ್ರಲ್ಲ, ಹಾಗಾದರೆ ಮೀನರಾಶಿ ಚಕ್ರದ ಸ್ಥಳೀಯರಿಗೆ ಮುಂದಿನ ದಿನಗಳಲ್ಲಿ ಆಗುವಂತಹ ಲಾಭಗಳು, ಹಾಗೆ ಅವರಿಗಿರುವಂತಹ ತೊಂದರೆಗಳೇನು ಅಂತ, ಇದರ ಜೊತೆಗೆ ನಾವೀಗ ಹೇಳುವಂತಹ ಮಾರ್ಗಗಳನ್ನು ಅನುಸರಿಸುವುದರ ಮೂಲಕ ಅವರಿಗಿರುವ ತೊಂದರೆಗಳನ್ನು ದೂರ ಮಾಡಬಹುದು. ಒಂದು, ಉತ್ತಮ ಗುಣಮಟ್ಟದ ನೀಲಮಣಿ ರತ್ನವನ್ನು ಚಿನ್ನದಲ್ಲಿ ತಯಾರಿಸಿ ಯಾವುದೇ ಗುರುವಾರದಂದು ನಿಮ್ಮ ತೋರುಬೆರಳಿನಲ್ಲಿ ಧರಿಸಿ. ಇದರಿಂದ ನಿಮ್ಮ ಆರೋಗ್ಯ ಮತ್ತು ಕೆಲಸದ ಸ್ಥಳಕ್ಕೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ. ಎರಡು, ಎರಡು ಮುಖ ಮತ್ತು ಮೂರು ಮುಖ ರುದ್ರಾಕ್ಷಿಯನ್ನು ಧರಿಸೋದು ನಿಮಗೆ ಉತ್ತಮ. ಇದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನೀವು ಇದನ್ನು ಯಾವುದೇ ಸೋಮವಾರದಂದು ಅಥವಾ ಮಂಗಳವಾರದಂದು ಧರಿಸಬಹುದು. ಮೂರು, ಹನುಮಂತ ದೇವರನ್ನು ಆರಾಧಿಸುವುದು ನಿಮಗೆ ಅತ್ಯಂತ ಶುಭ ಅಂತ ಹೇಳ್ಬೋದು. ವೀಕ್ಷಕರೇ, ನೋಡೋದಲ್ಲ, ಹಾಗಾದರೆ ಮೀನರಾಶಿ ಭವಿಷ್ಯ ಜುಲೈ 2021 ಡಿಸೆಂಬರ್ 2021 ಹೇಗಿರುತ್ತೆ ಅನ್ನುವಂಥ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇದರ ಜೊತೆಗೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಸದಾ ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.